ನೀಲಕಂಠನ ಸಾವಿಗೆ ಸಾಕ್ಷಿಯಾಗಿತ್ತು ನೀವು ನೋಡಿ. ಇವತ್ತು ಈ ಒಂದು ಕಥೆನೋ ಮುಗಿದು ತಿಮ್ಮಿ ಮೈ ಮೇಲೆ ಬಿದ್ದು ಮುನಿಯಪ್ಪ ಅಂತ ನಾಲ್ಕು ಜನ ಹೊತ್ಕೊಂಡೋಗಿ ಅವನ ಹೆಣನ ಮಣ್ಣಲ್ಲಿ ಹಾಕಿ ನೀವೆಲ್ಲ ಇಲ್ಲಿ ಏನ್ ನೋಡ್ತೀರಿ? ಬಗ್ಗೆ ನಿಮ್ ಕೆಲಸ ನೋಡಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಎಷ್ಟೊತ್ತು ಅಂತ ಹೇಗೆ ಅರ್ಥ ಕೊಟ್ಟಿದ್ದೀಯ? ಸಮಾಧಾನ ಮಾಡ್ಕೊಳ್ಳಿ. ಈ ಮಕ್ಕಳನ್ನು ಹೇಗೆ ನಾ ಸಾಕ್ಲಿ? ಇನ್ಮೇಲೆ ನನ್ನ ಜೀವನ ಹೇಗೆ ಮಾಡ್ಲಿ? ನಾನಿನ್ನು ಬದುಕಿದ್ದೀನಿ ಅಜ್ಜಿ. ನೀನಿನ್ ದೊಡ್ಡ ಸಾಹುಕಾರಣ್ಣ, ನಿನ್ ಸಂಸಾರ ಸಾಕೋದೇ ನಿನ್ನ ಕಷ್ಟ. ಜೊತೆಲಿ ಈ ಬಾರಾಡು ಹೇಗೆ ನಾವು ಹೊತ್ಕೊಳ್ತೀಯ? ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ತೀನಮ್ಮ, ನೀನೇನು ಯೋಚನೆ ಮಾಡಬೇಡ. ತಂಡ ನೀವು ಹೇಳ್ತಾ ಇರೋದು ಪಟ್ಟಣದಲ್ಲಿರೋ ಕೂಲಿಗಳಿಗೆ, ಈ ಸುಡುಗಾಡಿನಲ್ಲಿರೋ ಕೂಲಿಗಳಿಗಲ್ಲ. ನಮ್ಮ ಭಾವ ಸತ್ತಿದ್ದು ವರ್ಕ್ ಸ್ಪಾಟಲ್ಲೇ. ಅದು ಕೆಲಸ ಮಾಡ್ತಿದ್ದಾಗ ಮರ ಮೈ ಮೇಲೆ ಬಿದ್ದು ಯಜಮಾನ ಆದೋನು ಅವ್ರ ಸಂಸಾರಕ್ಕೆ ಪರಿಹಾರ ಕೊಟ್ಟೇ ಕೊಡಬೇಕು. ಜೀವಂತ ಇರೋವಾಗಲೇ ಸರಿಯಾಗಿ ಸಂಬಳ ಕೊಡೋಲ್ಲ, ಇಲ್ಲಿ ಸತ್ತ ಮೇಲೆ ಪರಿಹಾರ ಕೊಡ್ತಾರ? ನೀವೆಲ್ಲ ಈ ಗೇಡಿಗಳಾಗಿದ್ರೆ ಅವ್ನು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಒಗ್ಗಟ್ಟಿಂದ ಒಂದಾಗಿ ಎದುರಿಸಿದ್ರೆ ಅವನು ಕೊಡ್ತಾನೆ, ಅವ್ನು ತಾತಾರ ಕೊಡ್ತಾನೆ. ನಮ್ ದಣಿ ವಿಚಾರ ನಿಮ್ಗಿನ್ನು ಗೊತ್ತಿಲ್ಲ. ಅವರೊಂಥರ ಹುಲಿ ಇದ್ದಂಗೆ ಸ್ವಾಮಿ, ಹುಲಿ ಮೈ ಮೇಲೆ ಬಿದ್ರೆ ಮುಗೀತು. ಜನಶಕ್ತಿ ಅನ್ನೋದು ಹುಲಿನ ಎದುರಿಸೋ ತುಪಾಕಿ ಇದ್ದ ಹಾಗೆ. ಕೆಲಸಕಾರೆಲ್ಲ ಒಂದಾಗಿ ಯಜಮಾನನ ನಡುಗಿಸಿ ಕೂಲಿ ತಗೋತಾರೆ, ಬೋನಸ್ ತಗೊಳ್ತಾರೆ, ಮೆಡಿಕಲ್ ಫೆಸಿಲಿಟೀಸ್ ತಗೋತಾರೆ. ನೀವು ನೋಡಿದ್ರೆ ಓಬಿ ರಾಯನ್ ಕಾಲದ ಗುಲಾಮರಿದ್ದ ಹಾಗಿದ್ದೀರ. ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ, ಇವಾಗ ಇದನ್ನೆಲ್ಲ ಹೆಂಗ್ ಕೇಳೋದು ಸಂಕ್ರಣ? ಒಂದು ತಿಳ್ಕೊಳ್ಳಿ, ನಿಮ್ಮ ಯಜಮಾನ ಬದುಕಿರೋದೇ ನಿಮ್ಮೆಲ್ಲರ ಶ್ರಮದ ಮೇಲೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅವರು ಕೊಡಲೇಬೇಕು. ಕೊಡ್ಸೋದಾರು ನಾನು ಕೊಡಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ರೆ ಎಲ್ಲರೂ ನನ್ನ ಜೊತೆ ಬನ್ನಿ. ಏನಪ್ಪ ಎಲ್ಲ ಏನಂತೀರಾ?